ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಶಿಹಾಶಿ ವ್ಲಾಗಿಂಗ್ ಕನ್ನಡ. ಫ್ರೆಂಡ್ಸ್, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 8:00 ಎಲ್ಲ ಹೋಗ್ತಾ ಇದ್ದೀನಿ ಅಂತ ಅನ್ಕೊಬಹುದು. ಸೊ ನಾವು ಇವಾಗ ಫ್ರೆಂಡ್ಸ್ ಇವಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನಂಜನಗೂಡಲ್ಲಿ ಸ್ವಲ್ಪ ಕೆಲಸ ಇದೆ, ಪರ್ಸನಲ್ ಕೆಲಸ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಹೇಗೋಗುತ್ತೆ ವ್ಲಾಗ್ ನೋಡೋಣ. ಸೊ ನನ್ನ ಜೊತೆ ನಿಮ್ಗೂ ಕೂಡ ನಂಜನಗೂಡಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ನಾನು ಅಪ್ಪನ ಕರ್ಕೊಂಡು ಹೋಗ್ತಿಲ್ಲ, ಅಪ್ಪನ ಮನೆಡೇನೆ ಬಿಟ್ಟೋಗ್ತಿದ್ದೀನಿ, ಅಂದರೆ ಆಂಟಿ ಮನೇಲಿ ಬಿಟ್ಟೋಗ್ತಿದ್ದೀನಿ. ಸೊ ಅಪ್ಪನ ನಾವು ಹೊರಡಬೇಕಿದ್ರೆ ಮಲಗಿದ್ದ. ಸೊ ಬೆಳಗ್ಗೆನೇ ಹೊರಟ್ವಿ ನಾವು. ಸೊ ಹೋಗಿ ಬರೋಷ್ಟ್ರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ. ಸೊ ಅದಾದಮೇಲೆ ಇದು ದೊಡ್ಡಮ್ಮ ತಾಯಿ, ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ನಮ್ಮ ಗ್ರಾಮ ದೇವ, ನಮ್ಮ ಅರಕಲಗೂಡಿನ ಗ್ರಾಮ ದೇವತೆ. ನನಗೆ ತುಂಬ ಇಷ್ಟ ದೊಡ್ಡಮ್ಮ ತಾಯಿ ಅಂದರೆ. ಸೊ ಬೆಂಗಳೂರಿಂದ ಬಂದಾಗಿಂದ ದೊಡ್ಡಮ್ಮ ತಾಯಿ ದರ್ಶನಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಆನ್ ದಿ ವೇ ಹೋಗಬೇಕಾದ್ರಂಗೆ ದೊಡ್ಡಮ್ಮ ತಾಯಿ ಕೈ ಮುಕ್ಕೊಂಬರ್ತೀನಿ ಅಂತ ಹೇಳಿ ನಾನು ದೊಡ್ಡಮ್ಮ ತಾಯಿ ದೇವಸ್ಥಾನ ಟೆಂಪಲ್ಗೆ ಬಂದಿದ್ದೆ. ಸೊ ನಾನು ಕಾಲೇಜ್ ಟೈಮಲ್ಲಂತೂ ಎವ್ರಿ ಡೇ ವೀಕ್ಲಿ ಟ್ವೈಸ್ ಆದ್ರೂ ನಾನು ದೊಡ್ಡಮ್ಮ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ತಾ ಇದ್ದೆ. ಸೊ ಇವಾಗ ಬೆಂಗಳೂರಿಂದ ಹೋದಾಗೆಲ್ಲ ಆಲ್ಮೋಸ್ಟ್ ನಾನು ದೊಡ್ಡಮ್ಮ ತಾಯಿ ದರ್ಶನ ಮಾಡೇ ಮಾಡ್ತೀನಿ. ಸೊ ದರ್ಶನ ಮುಗಿಸ್ಕೊಂಡಿದ್ದಾದಮೇಲೆ ಹೊರಡ್ತಾ ಇದ್ದೀವಿ. ಸೊ ಈ ಪ್ಲೇಸ್ ಬಂದು ನಮ್ಮ ಅಜ್ಜಿ ಮನೆ, ನಾನು ಓದಿದ್ದು ಇಲ್ಲೇ. ಸೊ ಅಲ್ಲೇ ಹಿಂದೆ ಕಾಣಿಸುತ್ತೆ ನೋಡಿ ಸ್ಕೂಲು. ಸೊ ಆ ಸ್ಕೂಲಲ್ಲಿ ನಾನು ಓದಿದ್ದು. ಸೊ ಹೋಗ್ತಾ ಹಂಗೆ ನಮ್ಮ ಸ್ಕೂಲ್ ನೋಡಿದ್ನಲ್ಲ, ಅದೊಂದು ಕ್ಯಾಪ್ಚರ್ ಮಾಡೋಕ್ಕೆ ಹೋದೆ, ಬಟ್ ಅಲ್ಲಿ ಫುಲ್ ಅಂಗಡಿಗಳೇ ಕವರ್ ಆಯಿತು, ಸ್ಕೂಲೇ ಕಾಣಿಸ್ಲಿಲ್ಲ. ಅದಮೇಲೆ ಹೋಗ್ತಾ ಇದ್ದೀವಿ. ಸೊ ನಂಜನಗೂಡಿಗೆ ನಮ್ಮದು ನಮ್ಮ ಮನೆಯಿಂದ ನಾವು ಒಳನೆಸಿಪುರ ಹೋಗಿ ಹೋಗಬೇಕು. ಹೊಳೆನರಸೀಪುರ ಹತ್ರ ಇದೀವಿ. ಸೊ ಹೊಳೆನರಸೀಪುರ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಮ್ಮ ಮಾಜಿ ಪ್ರಧಾನಿ ಮಂತ್ರಿ ಆದ ದೇವೇಗೌಡರು ಅವರ ಊರು. ಸೊ ಹೊಳೆನರಸೀಪುರದಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು ಹರದನಹಳ್ಳಿ. ಸೊ ದೇವೇಗೌಡರು ಅವರ ಊರು. ಸೊ ಹೊಳೆನರಸೀಪುರದಲ್ಲಿ ಹೊಳೆನರಸೀಪುರ ತುಂಬಾ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಮಾಜಿ ಪ್ರಧಾನಿಗಳ ಊರಾಗಿರೋದ್ರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಹೊಳೆನರಸೀಪುರ. ಹೊಳೆನರಸೀಪುರ ನಾವು ಚಿಕ್ಕವರಿದ್ದಾಗೆಲ್ಲ ಬಂದು, ನಮಗೆ ಸಿಟಿ ಅಂತ ಹೊಳೆನರಸೀಪುರನಿದ್ದು, ಯಾಕಂದ್ರೆ ಮುಂಚೆ ಅಜ್ಜಿ ಮನೇಲಿ ಇದ್ದಿದ್ದು. ಸೊ ಅಜ್ಜಿ ಮನೇಲಿ ಇದ್ದಿದ್ರಿಂದ ನಾನು ಸಿಟಿ ಅಂತ ಬರ್ತಿದ್ದೆ ಹೊಳೆನರಸೀಪುರ. ಸೊ ಹೊಳೆನರಸೀಪುರ ಬಂದು ನಮ್ಗೆ ಅವಾಗಿಂದನೂ ಓಡಾಡಿ ಬೆಳೆದಂತ ಜಾಗ ಅಂತಾನೆ ಹೇಳ್ಬೋದು. ಸೊ ಇವಾಗ ಹೊಳೆನರಸೀಪುರ ಬಿಟ್ಟು ಮುಂದೆ ಹೊರಡ್ತಾ ಇದ್ದೀವಿ. ಸೊ ಹೊಳೆನರಸೀಪುರ ಬಿಟ್ಟಿದ್ದೀವಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಯಾವ ಊರು ಬರುತ್ತೆ, ಅದ್ರ ಸ್ಪೆಷಾಲಿಟಿ ಏನು ಅದನ್ನ ನೋಡೋಣ. ಕೃಷ್ಣರಾಜನಗರ ಭತ್ತದ ನಾಡು ಅಂತಾನೆ ಫುಲ್ ಬೋರ್ಡ್ ಹಾಕಿದ್ರಲ್ಲಿ. ಸೊ ಕೆ ಆರ್ ನಗರ ಅಲ್ವಾ. ಸೊ ಕೆ ಆರ್ ನಗರನ ಫುಲ್ ಫಾರ್ಮ್ ಕೃಷ್ಣರಾಜನಗರ. ಸೊ ಬೋರ್ಡೇ ಭತ್ತದ ನಾಡು ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಅಲ್ಲಿ ಫುಲ್ ಭತ್ತ ಬೆಳೀತಾರೆ. ಸೊ ಎಲ್ಲೇ ನೋಡ್ರಿ ಫುಲ್ ಸುತ್ತಮುತ್ತ ಫುಲ್ ಗದ್ದೆಗಳೇ ಇದ್ದಿದ್ದು. ಸೊ ಭತ್ತನೇ ಬೆಳೆಯೋದ್ರಿಂದ ಅಲ್ಲಿ ಭತ್ತದ ನಾಡು ಅಂತ ಹೆಸರಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಕೆ ಆರ್ ನಗರನ ಬಿಟ್ಟು ಮುಂದೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಮುಂದೆ ಯಾವ ಊರಿಗೆ ಹೋಗ್ತೀವಿ ಏನು ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಹಾ ಫ್ರೆಂಡ್ಸ್, ನಾನು ಹೇಳಿದ್ನಲ್ವಾ ಭತ್ತದ ನಾಡು ಕೃಷ್ಣರಾಜನಗರ ಭತ್ತದ ನಾಡು ಅಂತಲೇ ಬೋರ್ಡ್ ಹಾಕಿದ್ದಾರೆ ಅಂತ. ಸೊ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಗದ್ದೆಗಳೇ ಇದೆ. ಸೊ ಹಾಗಾಗಿ ಭತ್ತದ ನಾಡು ಅಂತಲೇ ಹೆಸರಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾವು ಆ ಥರ ಅಂದ್ಕೊಂಡ್ವಿ. ಸೊ ಫುಲ್ ಇಲ್ಲೆಲ್ಲ ಗದ್ದೆಗಳಿರೋದ್ರಿಂದ ಇಲ್ಲಿ ಭತ್ತನೇ ಜಾಸ್ತಿ ಬೆಳೀತಾರೆ ಅನಿಸುತ್ತೆ. ಸೊ ಹಾಗಾಗಿ ಭತ್ತದ ನಾಡು ಅಂತ ಊರನ್ನ ಕರೀತಾರೆ ಅಂತ. ಸೊ ಎಲ್ಲಿ ನೋಡಿದ್ರೆ ನಮ್ಮ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಲ್ಲಿವರೆಗೆ ನೋಡಿದ್ರು ಫುಲ್ ಎಲ್ಲ ಬರೀ ಗದ್ದೆಗಳೇ ಕಾಣಿಸ್ತಾ ಇತ್ತು. ಸೊ ಇದೆ ಕೃಷ್ಣರಾಜನಗರ. ಫ್ರೆಂಡ್ಸ್, ಇವಾಗ ನಂಜನಗೂಡ ರೂಟ್ ಹೋಗ್ತಾ ಇದೀವಿ. ಸೊ ಮೈಸೂರಿಗೆ ಎಂಟ್ರಿ ತಗೊಳ್ಳಿಲ್ಲ, ಮೈಸೂರಿಂದನೇ ಹೋಯ್ತು. ಸೊ ಮೈಸೂರಿಗೆ ಎಂಟ್ರಿ ತಗೊಳ್ಳಿಲ್ಲ, ಯಾಕಂದ್ರೆ ಮೈಸೂರೊಳಗೆ ತಗೊಂಡ್ರೆ ಟ್ರಾಫಿಕ್ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೈಸೂರಿಗೆ ಎಂಟ್ರಿ ತಗೊಳ್ಳಿಲ್ಲ. ಸೊ ಔಟರ್ ರಿಂಗ್ ರೋಡಲ್ಲೇ ತಗೊಂಡ್ವಿ. ಸೊ ಕ್ಲೀನ್ ಸಿಟಿ ಮೈಸೂರು, ಕರ್ನಾಟಕಕ್ಕೆ ನಂಬರ್ 1 ಪ್ಲೇಸ್. ಸೊ ಅಷ್ಟೇ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಒಂದು ಕವರ್ ಆಗಲಿ ಅಥವಾ ಗಲೀಜಾಗಲಿ ಎಲ್ಲೂ ಕೂಡ ಇಲ್ಲ, ಅಷ್ಟೇ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ನಿಮಗೂ ಕೂಡ ತೋರಿಸ್ತೀನಿ. ಸೊ ಯಾವ ಥರ ಇದೆ ಮೈಸೂರು ಸಿಟಿ, ಮೈಸೂರು ರೋಡ್ ಯಾವ ಥರ ಇದೆ, ಎಷ್ಟು
ಕ್ಲೀನ್ ಆಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇನ್ನು 20 kilometers ಇದೆ ನಂಜನಗೂಡು. ಸೊ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಸೊ ಹಾಂ ಫ್ರೆಂಡ್ಸ್, ನಾನು ಹೇಳಿದ್ನಲ್ವಾ ಮೈಸೂರು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ಗಳನ್ನೆಲ್ಲ ಅಂತ. ಸೊ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸಿದೆ ರೋಡ್ ಅಂತ. ಕರ್ನಾಟಕಕ್ಕೆ ನಂಬರ್ 1 ಪ್ಲೇಸ್ ಮೈಸೂರಿಗೆ ಕ್ಲೀನ್ ಸಿಟಿ ಅಂತ. ಸೊ ಹೆಸರಿಗೆ ತಕ್ಕನಾಗೆ ಇದೆ ಅಂತಲೇ ಹೇಳ್ಬೋದು ಮೈಸೂರು. ನಾವು ಮೈಸೂರು ಒಳಗೆ ಎಂಟ್ರಿ ತೊಗೊಳ್ಳಿಲ್ಲ, ಔಟರ್ ರಿಂಗ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಸೊ ಮೈಸೂರು ಒಳಗೆ ಎಂಟ್ರಿ ತೊಗೊಂಡ್ರೆ ಟ್ರಾಫಿಕಲ್ಲೆಲ್ಲ ಸಿಗೋಕೊಂತೀವಿ, ಮತ್ತು ಲೇಟ್ ಆಗುತ್ತೆ, ನಾವು ಬಂದಿರೋ ಕೆಲಸಕ್ಕೆ ನಮಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಔಟರ್ ರಿಂಗ್ ರೋಡಲ್ಲೇ ತೊಗೊತಾ ಇದ್ದೀವಿ. ಸೊ ನನಗಂತೂ ನಿಜ ಮೈಸೂರು ನೋಡಿ, ಮೈಸೂರು ಈ ರೋಡ್ ನೋಡಿ, ಈ ಕ್ಲೀನ್ನೆಸ್ ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ನಂಜನಗೂಡಲ್ಲಿ ಸರಸ್ವತಿ ಶಾಮಿಯಾನ್ ಅಂತ. ಸೊ ಇಲ್ಲಿ ಯಾವುದೇ ರೀತಿ ಕಿಡ್ನಿ ಸ್ಟೋನ್ ಆಗಿರಲಿ, ಕೀಲು ನೋವು, ಮತ್ತು ಶುಗರ್ಗೆ ಆಯುರ್ವೇದಿಕ್ ಮೆಡಿಸಿನ್ಸ್ನ ಕೊಡ್ತಾರೆ. ಸೊ ಹಾಗಾಗಿ ಇವ್ರನ್ನ ಮೀಟ್ ಮಾಡಲಿಕ್ಕೆ ಬಂದಿದ್ವಿ. ಸೊ ನಮ್ಮಮ್ಮ ಅಪ್ಪ ಇಬ್ಬರಿಗೂ ಕೂಡ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನಾವು ನಂಜನಗೂಡಿಗೆ ಬಂದಿದ್ವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ 3-4 ಜನನ ಇಲ್ಲಿ ಕರ್ಕೊಂಬಂದು, ಸೊ ಅವರು ಕ್ಯೂರ್ ಆಗಿರೋದ್ರಿಂದ ಸೊ ನಮ್ಮ ಪಪ್ಪ ಮಮ್ಮ ಇಬ್ಬರನ್ನು ಕೂಡ ಇಲ್ಲಿ ಕರ್ಕೊಂಬಂದಿದ್ದೀವಿ. ಸೊ ಮೆಡಿಸನ್ ಕೊಡಿಸೋಣ ಅನ್ನೋ ಕಾರಣಕ್ಕೆ. ಸೊ ಇವರೇನಿಲ್ಲ, ನೋಡಿ ಇಲ್ಲಿ ಬಾಟ್ಲ್ ಇದೆಯಲ್ಲ, ಸೊ ಇದು ಯಾವುದೋ ಒಂದು ಚಕ್ಕೆ, ಒಂದು ಆಯುರ್ವೇದಿಕ್ ಚಕ್ಕೆನ ಇದಕ್ಕೆ ಬಾಯ್ಲ್ ಮಾಡಿ ಅದರ ವಾಟರ್ ಒಂದು 3 liters ಅಷ್ಟು ವಾಟರ್ನ ಸೊ ಕುಡಿಬೇಕು. ಅವರು 3 liter ನೀರನ್ನ ಕುಡಿದ್ರೆ ಅವ್ರಿಗೆ ಅದು ಕಲ್ಲಿರುತ್ತಲ್ಲ ಅದು ಪುಡಿಯಾಗಿ ಯೂರಿನಲ್ಲಿ ಹೊರಗೋಗುತ್ತಂತೆ. ಸೊ 10 mm 9 mm ಮೇಲಿದ್ರೆ ಅದು ಎರಡು ಕೋರ್ಸ್ ಇರುತ್ತೆ, ಎರಡು ಕೋರ್ಸ್ ತಗೊಬೇಕು. 10 mm ಮೇಲಿದ್ರೆ 5 mm 6 mm 7 mm ಇದ್ರೆ ಸೊ ಒಂದ್ ಕೋರ್ಸ್ ಅಲ್ಲೇ ಹೋಗುತ್ತಂತೆ. ಸೊ ನೆಕ್ಸ್ಟ್ ಡೇಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದಾರೆ ಅವರು. ಸೊ ಹಾಗಾಗಿ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಸೊ ಹಾಗಾಗಿ ಅವ್ರದೊಂದು ಸ್ಮಾಲ್ ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ ನಿಮಗೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಕೀಲೋಗೆ ಮತ್ತೆ ಶುಗರ್, ಥೈರಾಯ್ಡ್, ಸೊ ಥೈರಾಯ್ಡ್ಗೂ ಕೂಡ ಕೊಡ್ತಾರಂತೆ ಇವರು ಆಯುರ್ವೇದಿಕ್ ಮೆಡಿಸನ್. ಸೊ ಯಾರಾದ್ರೂ ಆ ಪ್ರಾಬ್ಲಮ್ ಇದ್ರೆ ಸೊ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಂಜನಗೂಡಲ್ಲಿ. ಸೊ ಟೆಂಪಲ್ ಇದೆಯಲ್ಲ, ಟೆಂಪಲಿಂದ 1/2 kilometer ಮೇಲೆ ಸರಸ್ವತಿ ಶಾಮಿಯಾನ್ ಅಂತ, ಸರಸ್ವತಿ ಸಾಮಿನ್ ಅಂತ. ಸೊ ಇಲ್ಲಿ ಸಿಗುತ್ತೆ ಈ ಮೆಡಿಸನ್. ಸೊ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದೆ ಇಲ್ಲಿ ಬಂದು ವಿಸಿಟ್ ಮಾಡಿ, ಸೊ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಮೆಡಿಸನ್ ನೋಡ್ತೀವಿ ನಾನು. ಇದ್ರ ರಿಸಲ್ಟು ಅಮ್ಮ ಅಪ್ಪಂಗೆ ಕೊಡಿಸ್ತಾ ಇದ್ದೀವಿ ಇವತ್ತು. ಸೊ ಅದು ರಿಸಲ್ಟ್ ನೋಡಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಗಿತ್ತು ನಾ ಮೆಡಿಸನ್ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ. ಸೊ ಸರ್ ಕೂಡ ಮಾತಾಡಿದ್ರೆ ಕ್ಲಿಪ್ಪಿಂಗ್ನ ನಿಮಗೆ ನೆಕ್ಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಕುಡಿಬೇಕು ವಾಟರ್ ಫುಲ್ ಸಡನ್ ಕುಡಿದು ಖಾಲಿ ಮಾಡ್ಬೇಕು ಅನ್ನೋ ತರ ಏನಿಲ್ಲ, 4 hours ಟೈಮ್ ಇರುತ್ತೆ, ಸಂಜೆ 4 ಗಂಟೆ ವರ್ಗುನು. ಸೊ 1 day ಒಳಗಡೆ ಯಾವಾಗ್ಲೂ ಅದು ವಾಮಿಟ್ ಆಗ್ಬಾರ್ದು ಫ್ರೆಂಡ್ಸ್. ಅದು ನೀರ್ ಕೊಡ್ತಾರಲ್ಲ ಅದನ್ನ ಕುಡಿದ್ರೆ ವಾಮಿಟ್ ಆಗ್ಬಾರ್ದು. ನಿಧಾನಕ್ಕೆ ಕುಡಿದ್ರು 1 day ಒಳಗೆ ಕುಡಿದು ಖಾಲಿ ಮಾಡಿದ್ರೆ ಸೊ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ನೆಕ್ಸ್ಟ್ ವ್ಲಾಗ್ ನಿಮಗೆ ತಿಳಿಸ್ತೀನಿ. ಬೀಳುತ್ತೆ ಸಾಕು, ಸಾಕು ಒಂದೇ ಒಂದು 3 seconds 8 seconds ಸಿಗುತ್ತೆ ರೇಟ್. ಎರಡು ಸಿಕ್ಸ್ ಎಷ್ಟಿದ್ರು ಯಾವುದು ಅದು ಅದು ಇಸಿಂಗ್ ತಗೋಬೇಕು ಎರಡು ತಗೋಬೇಕು. ಹಾಂ 700 rupees ಅಷ್ಟೇ ಅದು. ಸರ್ ಅದು ಹೇಗೆ ಯೂಸ್ ಮಾಡೋದು? ಮೇಡಮ್ ಇದು ಮಾತ್ರೆ ಒಂದು ಸಂಜೆ ಕೊಟ್ಟಿದೆ. ಓಕೆ, ಇದನ್ನ ಒಂದು 1/4 ಚಮಚ ಒಂದ್ ಗ್ಲಾಸ್ ನೀರಿಗೆ ಹಾಕಿ ಬಾಯ್ಲ್ ಮಾಡೋದು. ಬಾಯ್ಲ್ ಆದ್ಮೇಲೆ ಸೊಸ್ಪೂನ್ ಕುಡಿಯೋದು ಅಷ್ಟೇ. ಇದು ಪೈಲ್ಸ್ಗೆ. ಬೇರೆ ಯಾವ್ದು ಮೆಡಿಸನ್ ಕೊಡ್ತೀರಾ? ಅದೊಂದು ಸ್ವಲ್ಪ ಶುಗರ್ಗೆ. ನೆಕ್ಸ್ಟ್ ಶುಗರ್ ತೋರಿಸ್ಬಿಡಿ ಸರ್. ನೋಡಿ ಇದು 1 teaspoon ಬೆಳಗ್ಗೆ ತಿಂಡಿಗೆ ಮುಂಚೆ, ಓಕೆ ಮಧ್ಯಾಹ್ನ ತಿಂಡಿಗೆ ಮುಂಚೆ, ಊಟಕ್ಕೆ ಮುಂಚೆ, ಸಾಯಂಕಾಲ ಊಟಕ್ಕೆ ಮುಂಚೆ. ಅಕಸ್ಮಾತ್ ಶುಗರ್ನವರು ಬೇರೆ ಮಾತ್ರೆ ತಗೋತಾರೆ, ಇದನ್ನ ಫಸ್ಟ್ ತಗೊಂಡು ಸೆಕೆಂಡ್ ಹತ್ತು ತಗೋದು, ಇದು ಸೆಕೆಂಡ್ ಮಾಡ್ಕೊಂಡು ಅದು ಕಟ್ ಮಾಡ್ಕೋಬಹುದು. ಕೀಲ್ ನೋವಾದ್ರೆ ಕೀಲ್ ನೋವಿಗೆ ಎಣ್ಣೆ ಹಚ್ಚೋದು. ಓಕೆ, ಇದು ಮತ್ತೆ ಇದಕ್ಕಿಂತ ಪವರ್ಫುಲ್ ಎಣ್ಣೆ ತರಿಸೋದು ನಿಮ್ಮ ಅಮ್ಮವ್ರಿಗೆ ನಂತಾರೆ. ನಾನು ಮಾಡೋ ಎಣ್ಣೆ ನೀವು ಮಾಡೋ ಎಣ್ಣೆ. ಥೈರಾಯ್ಡ್ಗೆ ಸರ್? ಥೈರಾಯ್ಡ್ಗೆ ಇದೆ, ಥೈರಾಯ್ಡ್ಗೆ
ಊಟಕ್ಕೆ ಮುಂಚೆ ಓಕೆ ಮಧ್ಯಾಹ್ನ ಊಟಕ್ಕೆ ಮುಂಚೆ ಸಾಯಂಕಾಲಕ್ಕೆ ಒಂದೊಂದು ಟೀ ಸ್ಪೂನ್ ಕುಡಿಬೇಕು. ಒಂದು ಚಮಚ ತಾನಿಯ ರಾತ್ರಿ ನೆನೆ ಹಾಕಿ ಕುಡಿಬೇಕು. ಬೆಳಗ್ಗೆ ಬಾಯಿ ಮಾಡಬೇಕು. ಒಂದು ಗ್ಲಾಸ್ ನೀರು ಹಾಫ್ ಗ್ಲಾಸ್ ಬರಬೇಕು. ಕುಡಿಬೇಕು ಅವಾಗ ಥೈರಾಯ್ಡ್ ಕಡಿಮೆ ಆಗುತ್ತೆ. ಓಕೆ, ಒಂದು ಗ್ಲಾಸ್ ಒಂದು ಸ್ಪೂನ್ ಧನಿಯಾನ ಒಂದು ಗ್ಲಾಸ್ ನೀರ್ ಹಾಕಿ ಬಾಯ್ಲ್ ಮಾಡಿ ಹಾಫ್ ಗ್ಲಾಸ್ ಆದ್ಮೇಲೆ ಅದನ್ನ ಕುಡಿದ್ರೆ ಥೈರಾಯ್ಡ್. ಓಕೆ, ಆಮೇಲೆ ಇನ್ನೊಂದು ಹೆಣ್ಮಕ್ಳಿಗೆ ಎಷ್ಟು ಕೆಟ್ಟ ಮಡಿವಿ ಇರಲಿ ಓಕೆ ಒಂದು ಬೀಕ ಹೌದಾ ಅದು ದಾನೆ ಮಾಡೋದು. ಓಕೆ, ಕೆಂಬಟ್ಟೆ ಬೆಳಿ ಬಟ್ಟೆ ಬಂದಾಗ ಮಕ್ಳು ಏನ್ ಮಾಡ್ಬೋದು, ಹೆಣ್ಮಕ್ಳು ಏನ್ ಮಾಡ್ಬೇಕಂದ್ರೆ ಈಗ ಯಾವ್ದೋ ಒಂದು ಹೆಣ್ಮಗುಗೆ ಬೆಳಿ ಬಟ್ಟೆ ಆಗ್ತಾ ಇದೆ. ಓಕೆ, ಅದು ಅವ್ರ ಎಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲೂ ಅವ್ರ ಮನೇಲಿ ಔಷಧಿ ಇದೆ. ಏನ್ ಮಾಡ್ಬೇಕು ಅಂದ್ರೆ ದಾಳಿಂಬೆ ಹೂವು ಓಕೆ ಐದರಿಂದ ಆರು ದಾಳಿಂಬೆ ಹೂವು ತಗೊಂಡು ಮೂರು ಗ್ಲಾಸ್ ನೀರು ಆರು ಹೂವು ಹಾಕಿ ಚೆನ್ನಾಗಿ ಬ್ಯಾಲ್ ಮಾಡಿ ಅದನ್ನ ಹಾಫ್ ಬರಬೇಕು. ಒಂದೂರು ಗ್ಲಾಸ್ ನೀರು ಮೂರು ದಿವಸ ಆ ಥರ ಕುಡಿದ್ರೆ ಹೊಟ್ಟೆ ಕಮ್ಮಿ ಆಗುತ್ತೆ. ಬಿಳಿ ಬೆಳಿ ಓಕೆ ಮೊಡವೆಗಳಿಗೆ ಸರ್ ಮೊಡವೆಗಳಿಗೆ ಅದನ್ನ ನಾನು ಮಾಡಬೇಕು ಮಾಡಬೇಕು ಹೌದಾ. ಇನ್ನು ಕೆಲವು ಹೆಣ್ಮಕ್ಳಿಗೆ ಎರಡು ತಿಂಗಳು ಎರಡೂವರೆ ತಿಂಗಳು ಆಗದೇ ಇಲ್ಲ ಮೂರು ತಿಂಗಳು ಆಗದೇ ಇಲ್ಲ ಅಂತ ಮಕ್ಕಳಿಗೆ ಅವ್ರ ಮನೆಯಲ್ಲಿ ಈಸಿಯಾದ ಮೆಥಡ್ ಇದೆ. ಏನ್ ಮಾಡ್ಬೇಕು ಅಂದ್ರೆ ಏನ್ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಇವಾಗ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಆಯ್ತಾ ಇದ್ದ ಅವರು ಅವರು ಒಂದು ದಿವಸ ನುಗ್ಗೆಕಾಯಿ ಸಾರು ಮತ್ತೊಂದು ದಿವಸ ನುಗ್ಗೆ ಸೊಪ್ಪಿನ ಸಾರು ಒಂದು ಬೆಳಗ್ಗೆ ಮತ್ತು ಸಂಜೆ ಕಾಫಿ ಬೆಲ್ಲದ್ದು ಪರಿಣಿ ಹಣ್ಣು ಹಣ್ಣು ಅಲ್ಲ ಕಾಯೂ ಅಲ್ಲ ಒಂದ್ ದಿವಸ ಆ ರೀತಿ ಒಂದು ವಾರ ಮಾಡ್ಕೊಂಡ್ಬಿಟ್ಟು ಅವರು ಕರೆಕ್ಟ್ ಆಗಿ ಆ ಟೈಮ್ ಬಂದ್ಬಿಟ್ಟು ಎಲ್ಲ ಮೆಡಿಸಿನ್ ನಿಮ್ ಮನೇಲಿ ನಮಗೆ ಗೊತ್ತಿಲ್ಲ ನಾವು ಈ ತರ ಹೌದೌದು. ಹಾಂ ಫ್ರೆಂಡ್ಸ್, ಅವ್ರು ನನಗೆ ಮಾತಾಡಿಸ್ತಾ ಇದ್ದೆ. ಸೊ ಅವ್ರು ಹೇಳ್ತಾ ಇದ್ರು ನಾನು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು. ನಮ್ಮ ತಂದೆ ಮಾಡ್ತಿದ್ರು, ಸೊ ನನ್ನ ತಂದೆ ಹೋದ್ಮೇಲೆ ಅದೇ ಕೆಲಸನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಮಾತಾಡ್ತಾ ಮಾತಾಡ್ತಾ ಅವ್ರು ಸ್ವಲ್ಪ ಭಾವುಕರಾದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಗೊತ್ತಿಲ್ಲ, ಅವ್ರ ತಂದೆ ನೆನಪು ಮಾಡ್ಕೊಂಡೋ ಏನೋ ಗೊತ್ತಿಲ್ಲ, ಸ್ವಲ್ಪ ಭಾವುಕರಾದ್ರು. ನಂಗೆ ಸ್ವಲ್ಪ ಬೇಜಾರಾಯಿತು. ಸೊ ಅದಾದಮೇಲೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಅವರು ಅಂತಲೇ ಹೇಳ್ಬೋದು. ಒಬ್ಬ ಕಷ್ಟದಿರೋ ನಾವು ಬೇಗ ಸಾಕಿದ್ರೆ ಅದೇ ದೇವ್ರಿಗೆ ಬಹಳ ಸಂತೋಷ. ನಾವು ಐವತ್ತು ಸಲ ಪೂಜೆ ಮಾಡಿದ್ರು ನೂರು ದಿನ ದುಡ್ಡು ಕೊಟ್ಟು ಅಲ್ಲ ಕಾಪಾಡಿದ್ವಿ. ಹಾ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಹೋಗ್ತಿದೀವಿ. ನಂಜನಗೂಡು ಟೆಂಪಲ್ ಹೋಗೋಣ ಅಂತ ಕಾರ್ ನಿಲ್ಸಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ನಡೀತಾ ಇದೀವಿ ಟೆಂಪಲ್ಲೇ ಸಿಗ್ತ ಇಲ್ಲ. ಮಂಟಪ ಕಾಣಿಸ್ತಾ ಇದೆ. ಸೊ ಎಷ್ಟು ದೂರ ಇದೆ ಗೊತ್ತಿಲ್ಲ, ನಡೀತಾ ಇದ್ದೀವಿ. ಸೊ ಬನ್ನಿ, ನಿಮಗೂ ಟೆಂಪಲ್ನ ತೋರಿಸ್ತೀವಿ. ದರ್ಶನಕ್ಕೊಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಹೋಗೋದು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಹಿಂಗೆ ಏನು ಅಂತ. ಹಾಂ ಫ್ರೆಂಡ್ಸ್, ಇದೇ ನಂಜನಗೂಡಿನ ನಂಜುಂಡೇಶ್ವರ ಟೆಂಪಲ್. ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಟೆಂಪಲ್ಗೆ. ಸೊ ಅಮ್ಮ ಅಪ್ಪ ಬರಲಿಲ್ಲ, ಅವರು ಮೆಡಿಸನ್ ಕೊಟ್ಟಿದ್ರಲ್ವಾ ನೀರು, ಅದನ್ನು ಕುಡಿತಾ ಇದ್ರು. ಸೊ ಅಷ್ಟರಲ್ಲಿ ನಾನು ಶ್ರೀ ಇಬ್ಬರು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಸೊ ಕ್ರೌಡ್ ಬಗ್ಗೆ ಹೇಳೋದಾದರೆ ಅಷ್ಟೇನು ಕ್ರೌಡ್ ಇರಲಿಲ್ಲ, ಬಟ್ ಮೀಡಿಯಂ ಕ್ರೌಡ್ ಇದ್ರು. ಸೊ ಈ ಕೊರೋನಾ ಟೈಮ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಬೇರೆ ಟೈಮ್ ಬಂದರೆ ಹೆವಿ ಕ್ರೌಡ್ ಅಂತೆ. ಸೊ ಇಲ್ಲಿ ದರ್ಶನ ಮಾಡೋದು ತುಂಬ ಕಷ್ಟ ಅಂತಲೇ ಮಾತಾಡ್ತಿದ್ರು. ಸೊ ಇವಾಗ ಕೊರೋನಾ ಇರೋದ್ರಿಂದ ಸ್ವಲ್ಪ ಜನಗಳು ಬರೋದಕ್ಕೂ ಹೆದರುತ್ತಾರಲ್ವ, ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಕಡಿಮೆನೇ ಇತ್ತು. ಸೊ ನಾವು ಕೂಡ ಮಾಸ್ಕ್ ಎಲ್ಲ ಹಾಕೊಂಡು ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ಕೊಂಡೇನೆ ಹೋಗಿದ್ದೆ, ಯಾಕಂದರೆ ಮನೇಲಿ ಪಾಪು ಇರೋದ್ರಿಂದ. ಸೊ ಆದಷ್ಟು ನಾವು ನಮ್ಮನ್ನು ನಾವು ಕೇರ್ ಮಾಡ್ಕೊಬೇಕಲ್ವ, ಸೊ ಹಾಗಾಗಿ ಸೊ ಮಾಸ್ಕ್ ಎಲ್ಲ ಹಾಕೊಂಡು ಸ್ಯಾನಿಟೈಸರ್ ಎಲ್ಲ ಇಟ್ಕೊಂಡೆ ಹೋದ್ವಿ. ಸೊ ನೋಡಿ ಇಷ್ಟು ಜನ ಇದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದು ಅಲ್ಲಿ ಕೋತಿಗಳೆಲ್ಲ ಆಟ ಆಡ್ತಿದ್ದೆ, ಅದನ್ನೊಂದು ಸ್ಮಾಲ್ ಕ್ಯಾಪ್ಚರ್ ಮಾಡಿಕೊಂಡೆ ಹೇಗೆ. ಸೊ ನಾನು ಅಂದ್ಕೊಂಡಿರಲಿಲ್ಲ ದರ್ಶನಕ್ಕೆ ಇಷ್ಟು ಟೈಮ್ ಸಿಗುತ್ತೆ ಅಂತ. ಸೊ ಸ್ವಲ್ಪ ಟೈಮ್ ಸಿಕ್ಕಿದ್ರಿಂದ ದರ್ಶನ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ತುಂಬ ಖುಷಿಯಾಯಿತು. ಹೊರಗಡೆ ಎಷ್ಟು ಸೆಕೆ ಇದೆ ಅಂದರೆ ಫ್ರೆಂಡ್ಸ್, ಅಲ್ಲಿ ನಂಜನಗೂಡಲ್ಲಿ ಹೆವಿ ಸೆಕೆ ಅಂತಲೇ ಹೇಳ್ಬೋದು. ಸೆಕೆ ಪೆಟ್ಟಿಗೆಲ್ಲ ಕೂಡಾಕ್ತಂಗಿರುತ್ತೆ. ಸೊ ಅಷ್ಟು ಸೆಕೆ. ಸೊ ಬಟ್ ಟೆಂಪಲ್ ಒಳಗೆ ಹೋಗಿದ್ದು ಏನೋ ಒಂಥರ ಫ್ರಿಡ್ಜ್ ಒಳಗೆ ಎ ಸಿ ರೂಮ್ ಒಳಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು, ಅಷ್ಟು ತಣ್ಣಗಿತ್ತು. ಸೊ ಅಷ್ಟು ಏನೋ ಒಂಥರ ಮನಸ್ಸಲ್ಲಿ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು.
ಸೊ ಒಳಗಡೆ ಎಲ್ಲ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಅಂತ ಆಲ್ರೆಡಿ ಅಲ್ಲಿ ಬರೆದು ಮೆನ್ಷನ್ ಮಾಡಿದ್ರು. ಸೊ ಹಾಗಾಗಿ ಒಳಗಡೆ ಏನು ಕೂಡ ನಾವು ವಿಡಿಯೋಸ್ ಆಗಲಿ ಫೋಟೋಸ್ನಾಗಲಿ ಏನು ತೊಗೊಳೋಕ್ಕಾಗಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊರಗೆ ಬಂದಮೇಲೆ ನಾನು ಶ್ರೀ ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ಸೊ ಅಲ್ಲಿ ಮಾತಾಡೋಕ್ಕೆ ಹೋದೆ, ಬಟ್ ಅಲ್ಲೆಲ್ಲ ಜನ ಇದ್ದರಿಂದ ಶ್ರೀ ಮಾತಾಡಬೇಡ ಆಮೇಲೆ ವಾಯ್ಸ್ ಓವರ್ ಕೊಡು ಅಂತ ಅಂದರು. ಸೊ ಹಾಗಾಗಿ ಏನು ಕೂಡ ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ನಂಜನಗುಡಿಗೆ ಬಂದಿದ್ದು. ಸೊ ಆ ನಂಜುಂಡೇಶ್ವರನ ದರ್ಶನ ಮಾಡಿ ನನಗಂತೂ ತುಂಬ ಖುಷಿ ಆಯಿತು. ಸೊ ದರ್ಶನ ಮುಗಿಸ್ಕೊಂಡಿದ್ದಾದಮೇಲೆ ಹೊರಗೆ ಬಂದ್ವಿ. ಹೊರಗೆ ಬಂದೊಂದು ಒಂದು 5 ಮಿನಿಟ್ಸ್ ಕೂತಿದ್ದು ಹೋಗೋಣ ಅಂತೇಳಿ, ಎಲ್ಲೊಂದು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಕೂತಿದ್ದು. ಸೊ ಕೂತಿದ್ವಿ. ಅದಾದಮೇಲೆ ಹೊರಗಡೆನೆ ಬಸವಣ್ಣ ಅಂದು ಪೂಜೆ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗಿ ಬಸವಣ್ಣನಿಗೆ ನಮಸ್ಕಾರ ಮಾಡಿಕೊಂಡು, ಸೊ ಅಲ್ಲಿ ಒಂದು ನಿಮಗೂ ಬಸವಣ್ಣನ ದರ್ಶನ ಮಾಡಿಸೋಣ ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಅವರು ಕ್ಯಾಪ್ಚರ್ ಮಾಡಬೇಡಿ ಮೇಡಮ್ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಮತ್ತೆ ಅಪ್ಪಾಜಿ ಅಮ್ಮನ ಬಿಟ್ಟು ಬಂದಿದ್ದಾರಲ್ಲ, ಹೋಗ್ತಾಯಿದ್ದೀವಿ. ಸೊ ಸುಸ್ತಾಗೋಯ್ತು ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಜನ ಅಷ್ಟೇನು ಕ್ರೌಡ್ ಇಲ್ಲ, ನಾರ್ಮಲ್ ಕ್ರೌಡು. ರೆಗ್ಯುಲರ್ ಆಗಿದ್ರೆ ಹೆವಿ ಕ್ರೌಡ್ ಅನಿಸುತ್ತೆ, ಬಟ್ ಇವಾಗ ಅಷ್ಟೇನು ಕ್ರೌಡ್ ಇರಲಿಲ್ಲ. ಹಾಂ, ದರ್ಶನ ಆಯಿತು. ಇವಾಗ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿಲ್ಲ, ಸುಸ್ತಾಗ್ತಿದೆ. ಗಾಡಿ ತೊಗೊಂಡೋಗಲಿಲ್ಲ, ನಡ್ಕೊಂಡು ಹೋಗಿದ್ವಿ. ಸೊ ಹಾಗಾಗಿ ಹಾಂ ಫ್ರೆಂಡ್ಸ್, ಅದಾದಮೇಲೆ ಹೊರಟ್ವಿ. ಸೊ ಆನ್ ದಿ ವೇ ಅಲ್ಲೇ ಉಡುಪಿ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿನ ಸ್ಟಾಪ್ ಮಾಡಿ ಸ್ವಲ್ಪ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ. ಬೆಳಿಗ್ಗೆ ಸ್ವಲ್ಪ ಇಡ್ಲಿ ತಿಂದಿದ್ದು, ಅದು ಅಪ್ಪ ಅಮ್ಮ ಎಲ್ಲ ರೊಟ್ಟಿ ಸಿ ತಿಂತಿದ್ರಲ್ವ. ಸೊ ಹಾಗಾಗಿ ಬಂದ್ವಿ. ನಾನು ಇಡ್ಲಿ ಸಾಂಬಾರು ವಡೆ ಸಾರು ತೊಗೊಂಡೆ. ನಂಗೆ ವಡೆ ಸಾರು ಅಂದರೆ ತುಂಬ ಇಷ್ಟ, ಎಲ್ಲೋದ್ರೂ ಸಾಮಾನ್ಯ ವಡೆ ಸಾರು ತೊಗೊತೀನಿ. ಸೊ ನಾನು ವಡೆ ಸಾರು ತೊಗೊಂಡ್ವಿ. ಅಮ್ಮ ಅಪ್ಪ ಇಬ್ಬರು ಊಟ ಆರ್ಡ್ರ್ ಮಾಡ್ಕೊಂಡು ಊಟ ತೊಗೊಂಡ್ರು. ನಮ್ಮ ಶ್ರೀ ಮಸಾಲೆ ದೋಸೆ ತೊಗೊಂಡ್ರು. ಸೊ ಅಲ್ಲಿ ಕೇಳಿದೆ ನಾನು, ಏನು ಸರ್ ಸ್ಪೆಷಲ್ ಮೈಸೂರ್ದು ಅಂತ. ಮೈಸೂರು ಘೀ ಮಸಾಲೆ ದೋಸೆ ಅಂತ ಹೇಳಿದ್ರು. ಹಾಂ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು, ನೋಡ್ತಾ ಇದ್ದೀವಿ. ಸೊ ಬಂದಿದ್ದ ಕೆಲಸನೂ ಆಯಿತು, ಊಟ ಉಡುಪಿ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡ್ರಿ. ಸೊ ನೋಡ್ತಾ ಇದ್ದೀವಿ. ಏನು ಒನ್ ಅವರ್ ಅಂದಷ್ಟ್ರಿ, ಒನ್ ಅವರ್ ಒನ್ ಅವರಲ್ಲಿ ರೀಚ್ ಆಗ್ತೀವಿ ಮನೆಗೆ. ಹಾಂ ಫ್ರೆಂಡ್ಸ್, ಅದಾದಮೇಲೆ ಆನ್ ದ ವೇನೇ ನಮ್ಮ ಅಜ್ಜಿ ಮನೆ ಸಿಗುತ್ತೆ, ಅಂದರೆ ಹೊಳೆನಸೀಪುರ ಟು ಅರಕಲ್ ಗುಡ್ ಮಿಡಲಲ್ಲಿ ನಮ್ಮದು ಅಜ್ಜಿ ಮನೆ ಇರೋದು. ಸೊ ಕಳ್ಳಿ ಮುದ್ದನಳ್ಳಿ ಅಂತ. ಸೊ ಅಜ್ಜಿ ಮನೆಗೆ ಬಂದ್ವಿ. ಸೊ ಅಜ್ಜಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ, ಅಜ್ಜಿ ನಾವು ಬರ್ತೀವಿ ಅಂತ ಅವರೇಕಾಯಿನೆಲ್ಲ ಕೀಳ್ತಾ ಇದ್ರು ಅಲ್ಲಿ ಹೊಲದಲ್ಲಿ, ಪಕ್ಕದ ಹೊಲದಲ್ಲಿ. ಸೊ ನಾನಲ್ಲಿ ಅಜ್ಜಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಚಿಕ್ಕೋಳಿಂದ ಆಲ್ಮೋಸ್ಟ್ 7th standardವರೆಗೂ ನಾನು ಅಜ್ಜಿ ಜೊತೆ ಇದ್ದಿದ್ದು, ಅಜ್ಜಿ ಊರಲ್ಲೇ ಓದಿ ಬೆಳೆದಿದ್ದು ಎಲ್ಲ ನಾನು ಅಜ್ಜಿ ಮನೇಲೆ. ಸೊ ನನ್ನ ಸಾಕಿದ್ದು ಬಂದು ನಮ್ಮ ಅಜ್ಜಿ ಅಂತಲೇ ಹೇಳ್ಬೋದು. ನಮ್ಮ ತಾತ ಅಜ್ಜಿನೇ ನನ್ನ ತಮ್ಮನ ಸಾಕಿ ಬೆಳೆಸಿರೋದು. ಸೊ 7th ವರೆಗೂ ನಾನು ನಮ್ಮ ಅಜ್ಜಿ ಮನೇಲೆ ಇದ್ದಿದ್ದಲ್ವಾ. ಸೊ ತುಂಬ ಮೆಮೋರೀಸ್ ಇದೆ ನಮಗೆ ನಮ್ಮ ಅಜ್ಜಿ ಮನೇಲಿ. ಸೊ ನಾನು ಓದಿದ್ದೆಲ್ಲ ಇಲ್ಲೇ. ಅದಾದಮೇಲೆ ನಮ್ಮ ಅಜ್ಜಿ ನಾವು ಬರ್ತೀವಿ ಅಂತ ಎಳ್ನೀರೆಲ್ಲ ಕೆಡ್ಗಿಟ್ಟಿದ್ರು, ಯಾಕಂದರೆ ಅಪ್ಪ ಅಮ್ಮಗೆ ಇಬ್ಬರು ಕಿಡ್ನಿ ಸ್ಟೋನ್ ಇರೋದ್ರಿಂದ ಸ್ವಲ್ಪ ಎಳ್ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಅದು ಸ್ಟೋನ್ಗಳು ಹೋಗುತ್ತಂತೆ. ಸೊ ಹಾಗಾಗಿ ನಮ್ಮೆಲ್ರಿಗೂ ಎಳ್ನೀರು ಕೆಡ್ಗಿಟ್ಟಿದ್ರು. ಸೊ ಶ್ರೀ ಎಳ್ನೀರು ಕೊಚ್ತಾ ಇದ್ದಾರೆ, ಎಳ್ನೀರು ಕುಡಿಯೋಣ ಅಂತ. ಸೊ ಬಿಸಿಲಿಂದ ಆ ಶೆಕೆಯಲ್ಲಿ ದಣ್ಕೊಂಡು ಬಂದಿದ್ದಕ್ಕೂ, ಎಳ್ನೀರು ಕೆಡ್ಗಿಟ್ಟಿದ್ದಕ್ಕೂ, ಸೊ ತುಂಬ ಚೆನ್ನಾಗಿತ್ತು. ಸೊ ದುಡ್ಡು ಕೊಟ್ಟು ಕುಡಿಯೋ ಎಳ್ನೀರಿಗೂ, ನಮ್ಮ ಮನೆಯದೇ ಫ್ರೆಶ್ ಎಳ್ನೀರು ಕುಡಿಯೋದಕ್ಕೂ ಒಂದು ಎಷ್ಟು ಯಾವ ಥರ ಫೀಲ್ ಇರುತ್ತಲ್ವ. ಸೊ ತುಂಬ ಟೇಸ್ಟಿಯಾಗಿತ್ತು. ಸೊ ಅವಾಗಿತ್ತು, ಅವಾಗ ಎಳ್ನೀರು ಕೊಚ್ಚಿ ಕುಡಿಯೋದ್ರ ಮಜಾನೇ ಬೇರೆ. ಸೊ ಬೆಂಗಳೂರಲ್ಲೆಲ್ಲ ಕುಡಿತೀವಿ, ಬಟ್ ಯಾವಾಗಲೂ ಕಿತ್ತಿರ್ತಾರ ನಾವು ಯಾವಾಗಲೂ ಕುಡಿತೀವಿ, ಅದು ಟೇಸ್ಟೇ ಇರಲ್ಲ ಅಂತಲೇ ಹೇಳ್ಬೋದು. ಸೊ ಬೆಂಗಳೂರಲ್ಲಿ ಎಳ್ನೀರು ಕುಡಿದ್ರೆ ಅದು ಎಳ್ನೀರು ಅಂತಲೇ ಅನಿಸಲ್ಲ. ಸೊ ನಮ್ಮನೆ ಎಳ್ನೀರಾಗಿರಿಂದ ನಾನು ಒಂದು 2 ಎಳ್ನೀರು ಕುಡಿದೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅದಾದಮೇಲೆ ಮತ್ತೆ ನಾವು ನಮ್ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಂದ್ವಿ ಅವಾಗಲೇ. ಸೊ ಜರ್ನಿ ಮಾಡಿ ಟೈರ್ಡ್ ಆಗಿದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ಇಷ್ಟ ಆಗಿರೋ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಇವಾಗಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬಾಯ್. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೈ ಬಾಯ್.